ಆತ್ಮೀಯ ಯೂಟ್ಯೂಬ್ ವೀಕ್ಷಕರೇ ಈ ವರ್ಷದ ಪ್ರಾರಂಭದಲ್ಲಿ ನಾವು ಮಾಡಬೇಕಾದಂತಹ ಅತಿ ಮುಖ್ಯವಾದಂತಹ ಯೋಜನೆ ಅಂದರೆ ಅದುವೇ ವಾರ್ಷಿಕ ಕ್ರಿಯಾ ಯೋಜನೆ ಏನಿದು ವಾರ್ಷಿಕ ಕ್ರಿಯಾ ಯೋಜನೆ ವಾರ್ಷಿಕ ಕ್ರಿಯೆ ಯೋಜನೆ ಅಂದರೆ ನಾವು ಇಡೀ ವರ್ಷದಲ್ಲಿ ಏನೇನು ಚಟುವಟಿಕೆಗಳನ್ನು ಯಾವ ಯಾವ ಕೆಲಸಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕಿದ್ದೇವೆ ಅನ್ನುವುದರ ಒಂದು ಮಾರ್ಗದರ್ಶಿ ಮ್ಯಾಪ್ ಆಗಿದೆ ಅಥವಾ ಬ್ಲೂ ಪ್ರಿಂಟ್ ಆಗಿದೆ ಇದನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಯಾವುದೇ ಅಧಿಕಾರಿಗಳು ಶಾಲೆಗೆ ಬಂದಾಗಲೂ ಕೂಡ ಪ್ರಥಮವಾಗಿ ಕೇಳುವಂತಹ ದಾಖಲೆಯೂ ಕೂಡ ಇದೇ ವಾರ್ಷಿಕ ಕ್ರಿಯಾ ಯೋಜನೆಯಾಗಿದೆ ಆತ್ಮೇರೆ ಈ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ನಾವು ವರ್ಷದಲ್ಲಿ ಮಾಡುವಂತಹ ನಾಲ್ಕು ರೂಪಣಾತ್ಮಕ ಪರೀಕ್ಷೆಗಳು ಎರಡು ಸಂಕಲನಾತ್ಮಕ ಪರೀಕ್ಷೆಗಳು ಎರಡು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಅದರ ಜೊತೆಯಲ್ಲಿ ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಕಾರ್ಯಕ್ರಮಗಳು ಮತ್ತು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಅದರೊಂದಿಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಲ್ಲವೂ ಕೂಡ ಯಾವ ಯಾವ ತಿಂಗಳಿನಲ್ಲಿ ಮಾಡ್ತೇವೆ ಅನ್ನೋದು ಕೂಡ ಈ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ನಾವು ಬರೀಬೇಕಾಗತ್ತೆ ತಿಳಿಸಬೇಕಾಗತ್ತೆ ಹಾಗಾದರೆ ಈ ವಾರ್ಷಿಕ ಕ್ರಿಯಾ ಯೋಜನೆ ಅನ್ನುವಂಥದ್ದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಸಂಪೂರ್ಣ ವರ್ಷದಲ್ಲಿ ಮಾಡುವಂತಹ ಎಲ್ಲ ಚಟುವಟಿಕೆಗಳು ಜವಾಬ್ದಾರಿಗಳಾಗಿರುವುದರಿಂದಾಗಿ ನಾವು ಇದನ್ನು ನಮ್ಮ ನಮ್ಮ ಶಾಲೆಗಳಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗತ್ತೆ ಆದಮೇರೆ ಈ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಎರಡು ರೀತಿಯಲ್ಲಿ ನಾವು ನಿರ್ವಹಿಸಬಹುದು ಮೊದಲನೇದಾಗಿ ನಾವು ಟೈಪ್ ಮಾಡಿ ಪ್ರಿಂಟೌಟ್ ತೆಗೆದು ಆ ದಾಖಲೆಯನ್ನು ಅಂದರೆ ಪಿ ಡಿ ಎಫ್ ದಾಖಲೆಯನ್ನು ಫೈಲಲ್ಲಿ ನಿರ್ವಹಿಸುವಂಥದ್ದು ಅಥವಾ ಎರಡನೇ ಮಾರ್ಗವಾಗಿರುತ್ತೆ ಕೈ ಬರಹದಲ್ಲಿಯೂ ಕೂಡ ನಾವು ಯಾವ ಯಾವ ತಿಂಗಳಿನಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡುತ್ತೇವೆ ಅನ್ನೋದನ್ನು ಬರೆದು ಕೂಡ ಇಡಬಹುದು ಆದ ನಾವು ಕೈ ಬರಹದಲ್ಲಿ ಅಥವಾ ಸ್ಕೆಚ್ ಪೆನ್ನಲ್ಲಿ ಅಂದವಾಗಿ ಸ್ವಲ್ಪ ದೊಡ್ಡ ಅಕ್ಷರದಲ್ಲಿ ದೊಡ್ಡ ಶೀಟನ್ನು ತೆಗೆದು ಬರೆದು ನಾವು ಕುಳಿತುಕೊಳ್ಳುವ ಜಾಗ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಗೋಡೆಯಲ್ಲಿ ಅದನ್ನು ಅಂಟಿಸಿಟ್ರೆ ಯಾವುದೇ ಅಧಿಕಾರಿಗಳು ಬಂದಾಗ ನೋಡಲಿಕ್ಕೆ ಸುಲಭ ಆಗುತ್ತೆ ಅದರ ಜೊತೆಯಲ್ಲಿ ಪ್ರತಿ ತಿಂಗಳು ಕೂಡ ನಾವು ಅದನ್ನು ನೋಡಿ ಈ ತಿಂಗಳಿನಲ್ಲಿ ನನ್ನ ಜವಾಬ್ದಾರಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ನಾವು ಈ ರೀತಿ ಎರಡು ಮಾರ್ಗದಲ್ಲಿ ನಮಗೆ ಅನುಕೂಲ ಆಗುವಂತಹ ಯಾವುದೇ ಮಾರ್ಗದಲ್ಲಿ ಈ ಒಂದು ದಾಖಲೆಯನ್ನು ಇಡಬಹುದಾಗಿದೆ ಈ ವರ್ಷ ಶಾಲೆಗಳು ಮೇ ತಿಂಗಳಲ್ಲಿ ಆರಂಭವಾಗಿರೋದರಿಂದಾಗಿ ಮೇ ತಿಂಗಳ ಹದಿನೈದು ದಿನಗಳಲ್ಲಿ ನಮ್ಮ ಕರ್ತವ್ಯಗಳೇನು ನಮ್ಮ ಯೋಜನೆಗಳೇನು ಅನ್ನೋದನ್ನು ಕೂಡ ಈ ವರ್ಷ ವಿಶೇಷವಾಗಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲವಾದಲ್ಲಿ ಪ್ರತಿ ವರ್ಷ ಜೂನ್ನಿಂದ ನಾವು ಏಪ್ರಿಲ್ ತನಕ ಅಂದರೆ ಹನ್ನೊಂದು ತಿಂಗಳುಗಳ ಕಾಲ ಏನೇನು ಚಟುವಟಿಕೆಗಳು ನಿರ್ವಹಿಸಲಿಕ್ಕಿದೆ ಏನೇನು ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ಶಾಲೆಯಲ್ಲಿ ನಾವು ನಿರ್ವಹಿಸ್ತೇವೆ ಅನ್ನೋದನ್ನು ಯೋಜನೆ ರೂಪದಲ್ಲಿ ನಾವು ಬರೆದು ಇಡ್ತೇವೆ ಸರಿ ಹಾಗಾದರೆ ಈ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಯಾವ ಯಾವ ತಿಂಗಳಿನಲ್ಲಿ ಏನೇನು ಜವಾಬ್ದಾರಿಗಳು ಕೆಲಸಗಳು ಕಾರ್ಯಗಳು ಬರುತ್ತವೆ ಅನ್ನೋದನ್ನು ನೋಡೋಣ ವಾರ್ಷಿಕ ಶಾಲಾ ಕ್ರಿಯಾ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶಾಲೆಯ ಹೆಸರು ನಮ್ಮ ಶಾಲೆ ಹೆಸರಾಕಿದ್ದೇನೆ ಎಡಭಾಗದಲ್ಲಿ ತಿಂಗಳಿದೆ ಮತ್ತು ಕ್ರೀಡಾ ಕ್ರಿಯೆ ಯೋಜನೆ ವಿಷಯಗಳು ಅಂತ ಇದೆ ಮೇ ತಿಂಗಳಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ನಡೆಸುತ್ತೇವೆ ಸಮವಸ್ತ್ರ ಶಿಸ್ತು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತೇವೆ ಮತ್ತು ಬಹಳ ಮುಖ್ಯವಾಗಿ ಶಾಲಾ ಕ್ರೀಡಾ ಮೈದಾನವನ್ನು ಸಜ್ಜುಗೊಳಿಸುವಂಥದ್ದು ಅಂಕಣಗಳನ್ನು ರಚಿಸುವಂಥದ್ದು ಈ ಒಂದು ಕಾರ್ಯವನ್ನು ನಾವು ಪ್ರತಿ ವರ್ಷ ಇದ್ದೇವೆ ರಾಷ್ಟ್ರಗೀತೆ ನಾಡಗೀತೆಯನ್ನು ಮಕ್ಕಳಿಂದ ಅಭ್ಯಾಸ ಮಾಡಿಸ್ತೇವೆ ಈ ವರ್ಷ ವಿಶೇಷವಾಗಿ ಮಳೆ ಬಿಲ್ಲು ಕಾರ್ಯಕ್ರಮದ ಚಟುವಟಿಕೆಗಳನ್ನು ಶಾಲೆಯಲ್ಲಿ ನಡೆಸ್ತೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲ ಎರಡು ದಿನದ ಚಟುವಟಿಕೆಗಳನ್ನು ನಡೆಸ್ತೇವೆ ಮತ್ತು ಖೇಲೋ ಇಂಡಿಯಾದಲ್ಲಿ ನಮ್ಮ ಶಾಲೆಯನ್ನು ನೋಂದಾವಣಿ ಮಾಡಿಸ್ತೇವೆ ಜೂನ್ ತಿಂಗಳಲ್ಲಿ ಮೊದಲಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಬೇಕಾಗಿದೆ ಅದರ ಜೊತೆಯಲ್ಲಿ ಇಲಾಖೆ ವತಿಯಿಂದ ನಡೆಯುವಂತಹ ಸ್ಪರ್ಧೆಗಳಿಗೆ ಶಾಲಾ ಹಂತದಲ್ಲಿ ನಾವು ತಂಡಗಳನ್ನು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ತರಬೇತಿಯನ್ನು ಕೊಡಬೇಕಾಗಿರುತ್ತೆ ಅದರ ಜೊತೆಯಲ್ಲಿ ಕ್ರೀಡಾ ಸಂಘದ ರಚನೆಯನ್ನು ನಾವು ಮಾಡ್ತೇವೆ ವಿಶ್ವಯೋಗ ದಿನಾಚರಣೆಯನ್ನು ಆಚರಿಸ್ತೇವೆ ಮತ್ತು ಫಿಟ್ ಇಂಡಿಯಾದ ಆ ತಿಂಗಳ ಜೂನ್ ತಿಂಗಳ ಕಾರ್ಯಕ್ರಮವನ್ನು ನಡೆಸ್ತೇವೆ ಖೇಲೋ ಇಂಡಿಯಾದಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಸೇರ್ಪಡೆಗೊಳಿಸಬೇಕಾಗುತ್ತೆ ಜುಲೈ ತಿಂಗಳಲ್ಲಿ ಕ್ರೀಡಾ ಆಯವ್ಯಯ ಪಟ್ಟಿಯನ್ನು ತಯಾರಿಸಬೇಕಾಗುತ್ತೆ ಕ್ರೀಡಾಪಟುಗಳ ಪ್ರವೇಶ ಪತ್ರವನ್ನು ನಾವು ರೆಡಿ ಮಾಡಿಸ್ತೇವೆ ಜೊತೆಯಲ್ಲಿ ಪ್ರಥಮ ರೂಪಣಾತ್ಮಕ ಪರೀಕ್ಷೆಯನ್ನು ನಡೆಸ್ತೇವೆ ಮತ್ತು ಜುಲೈ ತಿಂಗಳ ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಅನುಷ್ಠಾನ ಮಾಡ್ತೇವೆ ಆಗಸ್ಟ್ ತಿಂಗಳಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಪಂದ್ಯಕೂಟ ನಡೆಸ್ತೇವೆ ಇದರಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ನಾವು ತಗೊಂಡೋಗಿ ಭಾಗವಹಿಸ್ತೇವೆ ಅದರ ಜೊತೆಯಲ್ಲಿ ಕ್ರೀಡಾ ಸಲಕರಣೆಗಳನ್ನು ಖರೀದಿಸ್ತೇವೆ ಸ್ವಾತಂತ್ರ್ಯ ದಿನಾಚರಣೆಗೆ ತಯಾರಿಯನ್ನು ನಡೆಸ್ತೇವೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಶಾಲೆಗಳನ್ನು ಆಚರಿಸ್ತೇವೆ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನು ನಡೆಸಿ ಅದರ ಏನು ಮಾಹಿತಿ ಇದೆ ಅದನ್ನು ವಹಿಯಲ್ಲಿ ನಮೂ ನಮೂದಿಸ್ತೇವೆ ಜಿಲ್ಲಾ ಮಟ್ಟದ ಪಂದ್ಯಕೂಟಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತೇವೆ ಜೊತೆಯಲ್ಲಿ ಆಗಸ್ಟ್ ತಿಂಗಳ ಫಿಟ್ ಇಂಡಿಯಾ ಶಾಲಾ ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಲೆಯಲ್ಲಿ ನಾವು ನಡೆಸ್ತೇವೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡನೆಯ ರೂಪಣಾತ್ಮಕ ಪರೀಕ್ಷೆಯನ್ನು ನಾವು ನಡೆಸ್ತೇವೆ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಅದರ ಜೊತೆಯಲ್ಲಿ ಸೆಪ್ಟೆಂಬರ್ ತಿಂಗಳ ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಶಾಲೆ ನಡೆಸ್ತೇವೆ ಅಕ್ಟೋಬರ್ ತಿಂಗಳಲ್ಲಿ ದಸರಾ ರಜೆ ಇರುತ್ತೆ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನು ಅಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸ್ತೇವೆ ವಿಭಾಗ ಮಟ್ಟದ ಪಂದ್ಯಕೂಟಗಳಲ್ಲಿಯೂ ಕೂಡ ಭಾಗವಹಿಸ್ತೇವೆ ಮತ್ತು ಫಿಟ್ ಇಂಡಿಯಾ ಆ ತಿಂಗಳ ಕಾರ್ಯಕ್ರಮವನ್ನು ನಡೆಸ್ತೇವೆ ನವಂಬರ್ ತಿಂಗಳಲ್ಲಿ ಮಕ್ಕಳ ದಿನಾಚರಣೆ ಇರುತ್ತೆ ಅದನ್ನು ನಮ್ಮ ಶಾಲೆಯಲ್ಲಿ ನಾವು ಆಚರಿಸ್ತೇವೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳನ್ನು ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಉತ್ತೇಜಿಸುತ್ತೇವೆ ಮತ್ತು ನವೆಂಬರ್ ತಿಂಗಳ ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೇವೆ ಡಿಸೆಂಬರ್ ತಿಂಗಳಲ್ಲಿ ಮೂರನೇ ರೂಪಣಾತ್ಮಕ ಪರೀಕ್ಷೆ ಇರುತ್ತೆ ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ಕೂಡ ಅದೇ ತಿಂಗಳಲ್ಲಿ ನಾವು ಸಂಘಟಿಸಬೇಕಾಗತ್ತೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಫಿಟ್ ಇಂಡಿಯಾ ಶಾಲಾ ಸಪ್ತಾಹ ಕಾರ್ಯಕ್ರಮ ಅಂತ ಬರುತ್ತೆ ಪ್ರತಿ ವರ್ಷ ಅದನ್ನು ನಾವು ನಮ್ಮ ನಮ್ಮ ಶಾಲೆಗಳಲ್ಲಿ ಆಚರಿಸ್ತೇವೆ ಜನವರಿ ತಿಂಗಳಲ್ಲಿ ಗಣರಾಜ್ಯೋತ್ಸವವನ್ನು ಸಿದ್ಧತೆಯೊಂದಿಗೆ ಆಚರಣೆ ಮಾಡುವಂತಹ ಜವಾಬ್ದಾರಿ ಇರುತ್ತೆ ಎರಡನೆಯ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಕೂಡ ನಾವು ಡಿಸ್ ಜನವರಿಯಲ್ಲಿ ನಡೆಸ್ತೇವೆ ಮತ್ತು ಜನವರಿಯ ಫಿಟ್ ಇಂಡಿಯಾ ಶಾಲಾ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಫಿಟ್ ಇಂಡಿಯಾ ಶಾಲಾ ಕಾರ್ಯಕ್ರಮವನ್ನು ಕೂಡ ಅದೇ ತಿಂಗಳಲ್ಲಿ ನಡೆಸ್ತೇವೆ ಫೆಬ್ರವರಿಯಲ್ಲಿ ನಾಲ್ಕನೇ ರೂಪಣಾತ್ಮಕ ಪರೀಕ್ಷೆ ಬರುತ್ತೆ ಅದರ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿರುವಂತಹ ಅನುಪಯುಕ್ತ ಕ್ರೀಡಾ ಸಲಕರಣೆಗಳನ್ನು ಪಟ್ಟಿ ಮಾಡಿ ಹರಾಜಿನ ಪ್ರಕ್ರಿಯೆಯನ್ನು ಆರಂಭಿಸ್ತೇವೆ ಫೆಬ್ರವರಿ ತಿಂಗಳ ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡ್ತೇವೆ ಮಾರ್ಚ್ ತಿಂಗಳಲ್ಲಿ ಕ್ರೀಡಾ ಸಲಕರಣೆಗಳನ್ನು ಈಗಾಗಲೇ ನಾವೇನು ಪಟ್ಟಿ ಮಾಡಿರ್ತೇವೆ ಯಾವ ಅನುಪಯುಕ್ತ ಕ್ರೀಡಾ ಸಲಕರಣೆಗಳನ್ನು ಅದನ್ನು ಹರಾಜು ಹಾಕ್ತೇವೆ ಜೊತೆಯಲ್ಲಿ ಕ್ರೀಡಾ ಸಲಕರಣೆಗಳನ್ನೆಲ್ಲ ಪಟ್ಟಿ ಮಾಡಿ ದಾಸ್ತಾನು ವಹಿಯಲ್ಲಿ ತುಂಬಿ ನಾವು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರ ದೃಢೀಕರಣವನ್ನು ಪಡಿತೇವೆ ಇದು ಮಾರ್ಚ್ ತಿಂಗಳಲ್ಲಿ ಮಾಡಬೇಕಾಗಿರುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ನಡೆಸಿ ಮೌಲ್ಯಮಾಪನವನ್ನು ಮಾಡುವುದು ಅದರ ಜೊತೆಯಲ್ಲಿ ಫಲಿತಾಂಶವನ್ನು ಶಾಲೆಯಲ್ಲಿ ಪ್ರಕಟಿಸಲಿಕ್ಕೆ ನಮ್ಮ ನಮ್ಮ ಅಂಕಗಳನ್ನು ಸಾಮರ್ಥ್ಯಗಳನ್ನು ನಮ್ಮ ಶಾಲೆಯ ಉಳಿದ ಶಿಕ್ಷಕರಿಗೆ ನೀಡಿ ಈ ಒಂದು ಫಲಿತಾಂಶ ಪ್ರಕಟಣೆಯಲ್ಲಿ ಅವರಿಗೆ ಸಹಕರಿಸುವಂಥದ್ದು ಇದಿಷ್ಟು ನಮ್ಮ ಇಡೀ ವರ್ಷದ ಜವಾಬ್ದಾರಿಯಾಗಿರುತ್ತೆ ಕೆಳಗಡೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಹಿ ಇರುತ್ತೆ ಮುಖ್ಯಾಧ್ಯಾಪಕರ ಸಹಿ ಇರುತ್ತೆ ಆತ್ಮೀಯರೇ ಈ ಒಂದು ಕಾಪಿಯನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅದನ್ನು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಾಪಿ ಬರುತ್ತೆ ನೀವು ನಿಮ್ಮ ಶಾಲೆಗೆ ಅದನ್ನು ಪ್ರಿಂಟ್ಔಟ್ ತೆಗೆದು ಬೇಕಾದರೆ ಇಟ್ಕೊಳ್ಬಹುದು ಒಂದು ವೇಳೆ ನಿಮಗೆ ಸಿಗಲಿಲ್ಲ ಅಂತಾದರೆ ನನಗೆ ನೀವು ಕಮೆಂಟಲ್ಲೇ ಹಾಕಿದರೆ ನಾನು ಕೂಡ ಅದರಲ್ಲಿ ನಿಮಗೆ ಲಿಂಕನ್ನು ಕೊಡ್ತೇನೆ ಇದಿಷ್ಟು ಇವತ್ತಿನ ಈ ಒಂದು ಸೆಷನಲ್ಲಿ ನಾನು ನಮ್ಮ ನಾವು ವಾರ್ಷಿಕವಾಗಿ ಮಾಡಬೇಕಾಗಿರುವಂತಹ ಕ್ರಿಯಾ ಯೋಜನೆ ಬಗ್ಗೆ ತಿಳಿಸಿದ್ದೇನೆ ನನ್ನೆಲ್ಲ ವಿಡಿಯೋಗಳಿಗೆ ಸಹಕರಿಸ್ತಿರುವ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು